ನೀನೇನು ಯೋಚಿಸಬೇಡ, ನಾನು ಬಂದು ಸರಿ ಮಾಡ್ತೀನಿ. ನಿನ್ನ ಮಂತ್ರ ಶಕ್ತಿಯಿಂದ ವ್ಯಾಮ್ ಸರ್ ಮಾಡಿದ್ರೆ ಸರಿ, ನನ್ನ ಬಂಡಿ ಬೆಂಡ್ ಆಗಿಬಿಡುತ್ತೆ. ತಂಗಿ ಶಕ್ತಿ ಉಪಯೋಗಿಸಿ ಪಾಪಿ ತಪ್ಪಿಸ್ಕೊಂಬಿಟ್ಟ. ಅಳ್ತಾ ಇದ್ರೆ ಕಣ್ಣಲ್ಲಿ ಬರೋ ತಣ್ಣೀರೋ ಕಣ್ಣೀರೋ ಗೊತ್ತಾಗಲ್ವೇ? ನಿನ್ನ ಅದು ನೋಡು. ಇದನ್ನೇನ್ ತಡ್ಕೋತೀಯ ಬಾಸ್? ಬೇಡಿ ಬಾಸ್, ಈ ಹೈ ವೋಲ್ಟೇಜ್ ಕರೆಂಟ್ ಇಂದ ಗೀತಾ ಸತ್ತು ಹೋದ್ರೆ ಆಮೇಲೆ ನಾವೇನು ಮಾಡಕ್ಕಾಗೋದಿಲ್ಲ ಬಾಸ್. ಎಸ್, ನನಗ್ ಗೊತ್ತು. ಆ ಸೂಪರ್ ಬಾಯ್ ಬದುಕಿರೋವರೆಗೂ ಗೀತಾ ಇದ್ರೂ ಏನು ಪ್ರಯೋಜನ ಇಲ್ಲ. ಗೀತಾ, ಆ ಕೆಂಪು ಟರ್ಮಿನಲ್ ಮುಟ್ಟು. ಗೀತಾ ಒಳಗಡೆ ಹೋಗು. ಗೀತಾ ಹೊರಗಡೆ ಬಾ, ನನ್ನ ಹಿಂದೆ ಬಾ. ಗೀತಾ ಟೇಬಲ್ ಮೇಲೆ ಮಲ್ಕ. ಗೀತಾ, ಗೆಟ್ ಅಪ್. ಇಲ್ಲ, ಇವನ್ ಕೊಲ್ಲಕ್ಕಾಗಲ್ಲ. ಅಖಿಲ, ಸೂಪರ್ ಬಾಯ್ನ ನಾವು ಯಾವ ರೀತಿಯಿಂದ ಸಾಯಿಸೋದಕ್ಕೆ ಆಗೋದಿಲ್ಲ, ಸಾಧ್ಯ ಇಲ್ಲ. ಅದಕ್ಕೆ ಇರೋದು ಒಂದೇ ದಾರಿ. ಏನ್ ಮಾಡ್ಬೇಕು? ಸೆಂಟಿಮೆಂಟ್, ಪ್ರೀತಿ, ವಿಶ್ವಾಸ, ಅದೇ ಸರಿಯಾದ ದಾರಿ. ಅದ್ ಹೇಗೆ ಬಾಸ್? ಅದ್ ಹೇಗೆ ಅಂದ್ರೆ, ಸೂಪರ್ ಬಾಯ್ ಜೊತೆಯಾಗಿರೋ ಅವನ ತಾಯಿನ ಅವನಿಂದ ಬೇರೆ ಮಾಡ್ಬೇಕು. ಬಾಸ್, ನಾನು ಹೋಗಿ ಅವ್ರ ತಾಯಿನ ಕರ್ಕೊಂಡ್ ಬರ್ತೀನಿ. ಅದು ನನ್ ತುಂಬಾ ಸುಲಭ. ಎಸ್, ತುಂಬಾ ಸುಲಭ. ಆಲ್ಬರ್ಟ್ ನ ಕೊಲ್ದಾಗ ತಡೆದಿದ್ದು ನಿನಗೆ ಸುಲಭ. ಬಾಸ್, ನನಗ ದ್ರೋಹ ಮಾಡಿ ಗೋಲ್ಡ್ ಬಾರ್ಸ್ ನ ಕದಿಯೋದಕ್ಕೆ ಹೋಗಿ ಬರೀ ಕೈನಲ್ಲಿ ಬಂದಿದ್ ಸುಲಭ. ನಿನಗಿದೆಲ್ಲ ತುಂಬಾ ಸುಲಭ. ಬಾಸ್, ನನ್ನ ಕ್ಷಮಿಸಿ, ಇದ್ರಲ್ಲಿ ನನ್ನ ಕೈವಾಡ ಏನಿಲ್ಲ ಬಾಸ್. ಇದೆಲ್ಲ ಅಖಿಲಾನೇ ಮಾಡಿದ್ದು. ಪುಟ್ ಹಿಮ್ ಆನ್ ದಿ ಟೇಬಲ್. ಬಾಸ್, ನನ್ ಕೊಲ್ಬೇಡಿ, ನನ್ ಮಾತ್ ನಂಬಿ ಬಾಸ್. ಬಾಸ್, ನನ್ ಮಾತ್ ನಂಬಿ, ನನ್ ಬಿಟ್ಬಿಡಿ ಬಾಸ್. ನನ್ ಕೊಲ್ಬೇಡಿ ಬಾಸ್, ನನ್ ಕೊಲ್ಬೇಡಿ, ನನ್ ಕೊಲ್ಬೇಡಿ ಬಾಸ್, ನನ್ ಬಿಟ್ಬಿಡಿ. ಪಾಪ ಶಂಕರ್ ನಿರಂತರವಾಗಿ ಅದೃಶ್ಯವಾಗಿ ಹೋದ. ತಗೋ ಕುಡಿ, ಹಾಗೆ ಸುತ್ತ ಹೊಡಿ. ಮೊದಲು ಗ್ಲಾಸನ್ ಕೊಡು. ಚೆನ್ನಾಗಿತ್ತ? ನಾವ್ ಯು ಟೇಕ್ ಧರ್ಮರಾಜ್. ಆ ಸೂಪರ್ ಬಾಯ್ ಅಮ್ಮನ್ ಕರ್ಕೊಂಬ. ಅವ್ರ ಅಮ್ಮನ್ ಹುಡುಕ್ತಾ ಅವನ್ ಇಲ್ಲಿ ಖಂಡಿತವಾಗಿ ಬರ್ತಾನೆ. ಇಲ್ದಿದ್ರೆ ಬರೋ ಹಾಗೆ ಮಾಡೋಣ. ಆಮೇಲೆ ಅವರ ಅಮ್ಮನ ಮೂಲಕ ಅವನ್ನ ಸುಲಭವಾಗಿ ಅಡಗಿಸ್ಬೋದು. ಹೌದು, ಆದ್ರೆ ಆ ಸೂಪರ್ ಬಾಯ್ ಇಲ್ಲೇ ಇರೋ ಹೊತ್ತು ನೋಡ್ ಹೋಗು. ಫಾರ್ ಮೋರ್ ಅಪ್ಡೇಟ್ಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ಹೇ ಡಾರ್ಲಿಂಗ್ಸ್, ಗಂಟೆ ಕ್ಲಿಕ್ ಚೇಯಡಂ ಮರ್ಚಿಪೋಕಂಡಿ.